ರವಿಚಂದ್ರನ್ ಮನೆಯಲ್ಲಿ ಮತ್ತೊಂದು ಮದುವೆ ಸಂಭ್ರಮ ಮನೆ ಮಾಡಿದ. ಈಗಾಗಲೇ ಅದೂರಿಯಾಗಿ ಪ್ರೀತಿಯ ಪುತ್ರಿಯ ವಿವಾಹ ಮಾಡಿಸಿರುವ ರವಿ ಮಾಮ ಮಗನ ಮದುವೆ ತಯಾರಿ ನಡೆಸುತ್ತಿದ್ದಾರೆ. ಸಿನಿ ದುನಿಯಾದಲ್ಲಿ ಮಂಚುತ್ತಿರುವ ರವಿಚಂದ್ರನ್ ಪುತ್ರ ಮನೋರಂಜನ್ ವೈವಾಹಿಕ ಜೀವನಕ್ಕೆ ಕಾಲಿಡಲು ರೆಡಿಯಾಗಿದ್ದಾರೆ. ಹಾಗಂತ ಮನೋರಂಜನ್ ಮದುವೆ ಆಗುತ್ತಿರುವ ಹುಡುಗಿಯಾರು ಅವರನ್ನು ಯಾವಾಗ ಮದುವೆ ಆಗ್ತಾರೆ ಅಂತ ತಿಳಿಯೋಕೆ ಈ ವಿಡಿಯೋನ ಕಂಪ್ಲೀಟ್ ಆಗಿ ಕೊನೆವರೆಗೂ ನೋಡಿ. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಇರುವಂತ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಈ ಹಿಂದೆ ಮನೋರಂಜನ್ ಮದುವೆ ಆಗುವುದಾಗಿ ಹೇಳಿದ್ರು. ಸಿನಿಮಾಗಳಲ್ಲಿ ಬಿಸಿ ಇರೋದ್ರಿಂದ ಈ ವರ್ಷ ಅಂದ್ರೆ 2021 ರಲ್ಲಿ ನೂತನ ಬಾಳಿಗೆ ಹೆಜ್ಜೆ ಹಾಕಲಿದ್ದಾರಂತೆ. ಹಾಗಿದ್ರೆ ಲವ್ ಮ್ಯಾರೇಜ್ ಇಲ್ಲ ಅರೇಂಜ್ ಮ್ಯಾರೇಜ್ ಅಂತ ಕೇಳಿದ್ರೆ ಮನೋರಂಜನ್ ಹೇಳೋದು ಅಪ್ಪ ಅಮ್ಮ ಇಷ್ಟಪಡುವ ಹುಡುಗಿಯನ್ನ ಮದುವೆ ಆಗುತ್ತೇನೆ ಅಂತ. ನನಗೆ ಈಗ 32 ವರ್ಷ, ಅಪ್ಪ ಅಮ್ಮ ಹುಡುಗಿ ನೋಡುವ ಶಾಸ್ತ್ರ ಆರಂಭಿಸಿದ್ದಾರೆ ಅಂತ ಹೇಳಿದ್ದಾರೆ. ಸದ್ಯ ಮನೋರಂಜನ್ ಬಹು ನಿರೀಕ್ಷಿತ ಮುಗಿಲ್ಪೇಟೆ ಸಿನಿಮಾದಲ್ಲಿ ಬಿಸಿಯಾಗಿದ್ದು ಮುಂದಿನ ತಿಂಗಳಿನಿಂದ ಶೂಟಿಂಗ್ ನಲ್ಲಿ ಭಾಗಿಯಾಗಲಿದ್ದಾರೆ. ಮನೋರಂಜನ್ ಅಭಿನಯದ ಪ್ರಾರಂಭ ಸಿನಿಮಾ ಶೂಟಿಂಗ್ ಮುಗಿಸಿ ರಿಲೀಸ್ ಗೆ ರೆಡಿಯಾಗಿದೆ. ಎನಿವೆ, ಕನ್ನಡ ಚಿತ್ರರಂಗ ಈ ವರ್ಷ ಇನ್ನೊಂದು ಅದ್ದೂರಿ ಮದುವೆಗೆ ಸಾಕ್ಷಿಯಾಗಲಿದೆ. ಇನ್ನೂ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನೀವಿನ್ನು ಕರ್ನಾಟಕ ಮೂವೀಸ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ.